ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಎಂಜಿ ಮಾರುಕಟ್ಟೆ ವರ್ತಕರ ಸಂಘ ಕೆಜಿಎಫ್ ರವರ ಸಹಯೋಗದಲ್ಲಿ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಎಂಜಿ ಮಾರುಕಟ್ಟೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರಾದ ಮುಜಾಫರ್ ಎ ಮಾಂಜರಿ, ವಕೀಲರ ಸಂಘದ ಅಧ್ಯಕ್ಷರಾದ ರಾಜಗೋಪಾಲಗೌಡ, ಉಪಾಧ್ಯಕ್ಷರಾದ ಮಣಿವಣ್ಣನ್, ಎಂಜಿ ಮಾರುಕಟ್ಟೆ ವರ್ತಕರ ಸಂಘದ ಅಧ್ಯಕ್ಷರಾದ ದೇವೇಂದ್ರನ್, ಕಾರ್ಯದರ್ಶಿ ರಹಮತುಲ್ಲಾ, ಸಲಹೆಗಾರರಾದ ಮೊಹಮ್ಮದ್ ಅಮೀರ್ ಹಾಗೂ ಇತರರು ಹಾಜರಿದ್ದರು. ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿ ಬಂದಿತ್ತು. ಆ ದಿನ ಈ ಕಾನೂನನ್ನು ಪಾಸ್ ಮಾಡಲಾಗಿತ್ತು. ಅದರ ನೆನಪಿಗಾಗಿ ನಾವು ಪ್ರತಿ ವರ್ಷ ಈ ದಿನವನ್ನು ಈ ದಿನ ಆಚರಿಸ್ತೇವೆ. ತಾವೆಲ್ಲರೂ ವ್ಯಾಪಾರಸ್ಥರು ಆಗಿರ್ತೀರಾ ಅಂತ ನಂಬ್ಕೊಳ್ತೇನೆ. ವರ್ಷ ಎಲ್ಲಿ ಸೇರಿದವರು ಇದೆಲ್ಲ ವ್ಯಾಪಾರಸ್ಥರು, ಬೇರೆ ಬೇರೆ ವ್ಯಾಪಾರವನ್ನು ಮಾಡುವಂಥವರು. ಹಾಗಾಗಿ ನಿಮ್ಮ ದೃಷ್ಟಿಯಿಂದ ಇದೊಂದು ತುಂಬ ಮಹತ್ವದ ದಿನ. ತಾವು ವ್ಯಾಪಾರಸ್ಥರು ಆಗಿರ್ಬೋದು, ಅದರ ಜೊತೆ ಗ್ರಾಹಕರು ಆಗಿರ್ತೀರ. ನನ್ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಒಂದು ರೀತಿಯಲ್ಲಿ ಗ್ರಾಹಕನಾಗಿರ್ತಾನೆ. ಯಾಕಂದ್ರೆ ನಾವು ನೋಡ್ತೀವಿ, ಪ್ರತಿದಿನ ನಾವು ಎಷ್ಟೋ ವಸ್ತುಗಳನ್ನು ಖರೀದಿ ಮಾಡ್ತೀವಿ, ಎಷ್ಟೋ ಸೇವೆಗಳನ್ನ ನಾವು ಪಡ್ಕೋತೀವಿ. ಆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವ ಅಥವಾ ಯಾವುದೇ ಒಂದು ಸೇವೆಯನ್ನು ಪಡೆದುಕೊಳ್ಳುವ ವ್ಯಕ್ತಿಯನ್ನು ನಾವು ಗ್ರಾಹಕ ಅಂತ ಹೇಳ್ತೇವೆ. ನಾವು ಒಂದು ವಸ್ತುವನ್ನು ಖರೀದಿ ಮಾಡ್ತಾ ಇದ್ದೇವೆ, ಒಂದು ಸೇವೆಯನ್ನು ಪಡೆದುಕೊಳ್ತಾ ಇದ್ದೇವೆ ಅಂತಂತಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ? ನಮಗೆ ಒಳ್ಳೆ ರೀತಿಯ ಒಳ್ಳೆ ವಸ್ತು ಸಿಗಬೇಕು, ಅದೇ ಒಳ್ಳೆ ರೀತಿಯ ಸೇವೆ ಸಿಗಬೇಕು ನಮಗೆ ಅಂತ, ಹೌದಲ್ಲ? ಯಾಕಂತಂದ್ರೆ ನಾವು ಅದಕ್ಕೆ ದುಡ್ಡು ಕೊಡ್ತೀವಿ, ಫ್ರೀಯಾಗಿ ಯಾರು ತಗೊಳ್ಳಲ್ಲ. ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಂದ್ರೆ ಅದಕ್ಕೂ ನಾವು ದುಡ್ಡು ಕೊಡ್ತೀವಿ, ಒಂದು ಏನಾದರೂ ಸರ್ವಿಸ್ ತಗೋಬೇಕಂತಂದ್ರೆ ಅದಕ್ಕೂ ನಾವು ದುಡ್ಡು ಕೊಡ್ತೀವಿ. ಹಾಗಾಗಿ ನಾವು ಒಂದು ಒಳ್ಳೆ ವಸ್ತು ಮತ್ತು ಸೇವೆಯನ್ನು ಪಡ್ಕೊಳ್ಳುವ ನಾವು ನಮಗೆ ಹಾಕ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಎಷ್ಟೋ ಜನ ಖರೀದಿ ಮಾಡುವ ಸಂದರ್ಭದಲ್ಲಿ ಅಥವಾ ಸೇವೆಗಳನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಮೋಸಕ್ಕೆ ಹೋಗ್ತಿದ್ದಾರೆ. ಎಷ್ಟೋ ಜನರಿಗೆ ಗೊತ್ತೇ ಆಗಲ್ಲ ಅವರು ಮೋಸಕ್ಕೆ ಹೋಗಿದ್ದಾರೆ, ಅವ್ರ ಜೊತೆ ಚೀಟಿಂಗ್ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟಂತಹ ಸೇವೆ ಸರಿಯಾಗಿರುವುದಿಲ್ಲ, ಕುಂದುಕೊರತೆಗಳಿಂದ ಕೂಡಿರುತ್ತದೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಆಗಲ್ಲ. ಆದರೆ ನಾನು ಹೇಳಿದಂತೆ ಪ್ರತಿಯೊಬ್ಬ ಗ್ರಾಹಕನಿಗೂ ಒಂದು ಒಳ್ಳೆ ವಸ್ತುವನ್ನು ಖರೀದಿಸುವ ಒಂದು ಸೇವೆಯನ್ನು ಒಳ್ಳೆ ಸೇವೆಯನ್ನು ಪಡೆದುಕೊಳ್ಳುವ ಹಕ್ಕಿದೆ. ಆದರೆ ಈ ಮೋಸದಿಂದ ಅವನು ನಷ್ಟಕ್ಕೀಡಾಗ್ತಾನೆ. ಎಷ್ಟೋ ಜನರಿಗೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲ. ಅದಕ್ಕಾಗಿ ಈ ದಿನವನ್ನು ನಾವು ಎಲ್ಲ ಗ್ರಾಹಕರಿಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಕಾನೂನಡಿಯಲ್ಲಿ ಅವ್ರಿಗಿರುವ ಪರಿಹಾರಗಳು ಏನಿಲ್ಲ ಅಂತ ತಿಳಿಸಲು ಈ ದಿನವನ್ನು ನಾವು ಆ ಉದ್ದೇಶದಿಂದ ಆಚರಿಸ್ತೇವೆ. ಅದಲ್ಲದೆ ಅವನಿಗಿರುವ ಪರಿಹಾರಗಳು ಎಲ್ಲಿ ಸಿಗ್ಬೋದು, ಎಲ್ಲಿ ಹೋಗಿ ಅವನು ಪರಿಹಾರಗಳನ್ನು ಪಡ್ಕೋಬೇಕು, ಯಾವುದೇ ಒಂದು ಸಂದರ್ಭದಲ್ಲಿ ಮೋಸಕ್ಕೆ ಹೋದಾಗ ಅದರ ಬಗ್ಗೆ ತಿಳಿಸಲು ಸಹ ನಾವು ಈ ದಿನವನ್ನು ಆಚರಿಸ್ತೇವೆ. ಹಾಗಾಗಿ ನಾವು ಮೊತ್ತ ಮೊದಲು ತಿಳ್ಕೋಬೇಕಾಗಿರೋದು ನಾವು ಪ್ರತಿಯೊಬ್ಬರೂ ಗ್ರಾಹಕರು. ಯಾಕಂದರೆ ಒಂದಲ್ಲ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡ್ತಾ ಇರ್ತೇವೆ, ಒಂದಲ್ಲ ಒಂದು ಸೇವೆಗಳನ್ನ ದಿನನಿತ್ಯ ಪಡೆದುಕೊಳ್ತಾ ಇರ್ತೇವೆ. ಆ ವಸ್ತು ಸಣ್ಣದೂ ಆಗಿರ್ಬೋದು, ದೊಡ್ಡದೂ ಆಗಿರ್ಬೋದು. ಅದು ಉದಾಹರಣೆಗೆ ಆಹಾರವೂ ಆಗಿರ್ಬೋದು, ನಾವೇನಾದರೂ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿರೋ ಶ್ಯಾಂಪೂ ಆಗಿರ್ಬೋದು, ಒಂದು ಪಿನ್ ಆಗಿರ್ಬೋದು, ಒಂದು ಕಾಸ್ಮೆಟಿಕ್ಸು ಕ್ರೀಮು ಇದು ಆಗಿರ್ಬೋದು, ಇಲ್ಲ ದೊಡ್ಡದಾಗಿ ಒಂದು ವೆಹಿಕಲು ಆಗಿರ್ಬೋದು. ಅದಲ್ಲದೆ ಸೇವೆಗಳು ಏನೆಲ್ಲ ಅಂತಂತಂದರೆ ನಾವು ಎಷ್ಟೋ ಸೇವೆಗಳನ್ನು ಪಡ್ಕೊಳ್ತೀವಿ ದಿನನಿತ್ಯ ದುಡ್ಡು ಕೊಟ್ಟು. ಉದಾಹರಣೆಗೆ ಬ್ಯಾಂಕ್ ಸೇವೆ ಆಗಿರ್ಬೋದು, ಇಲ್ಲ ನಮ್ಮ ಇನ್ಸೂರೆನ್ಸು, ಅಷ್ಟೇ ಅಲ್ಲ ನಾವು ಕಾರ್ಯಕ್ರಮವನ್ನು ಸೆಕೆಂಡ್ ಎಂ ಜಿ ಮಾರ್ಕೆಟಲ್ಲಿ ಒಂದು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಎಂ ಜಿ ಮಾರ್ಕೆಟ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ವಿದೇಶಿ ನ್ಯಾಯಾಧೀಶರಾದಂತಹ ಮುಜಾಫರ್ ಸಾಬ್ ಅವರೇ, ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾದ ಮಣಿವಣ್ಣನ್ ಅವರೇ, ಜೊತೆ ಕಾರ್ಯದರ್ಶಿಯಾದ ಮಗೇಂದ್ರನ್ ಅವರೇ, ಹಿರಿಯ ವಕೀಲರುಗಳಾದಂತಹ ಸುಂದರರಾಮ್ ರೆಡ್ಡಿ ಅವರೇ, ನೂರ್ಜಾನ್ ಅವರೇ, ಕಲ್ಲಶಲ್ವಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಂಜಿ ಮಾರ್ಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ದಾಮೋದರ್ ಅವರೇ,
ಕಾರ್ಯದರ್ಶಿ ರಹಮತುಲ್ಲಾ ಅವರೇ ಹಾಗೂ ಹಿರಿಯರು ಹಾಗೂ ಕೆಜಿಎಫ್ ಮುನ್ಸಿಪಾಲಿಟಿ ಎಕ್ಸ್ಟೆಂಡಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಂಥ ಮೊಹಮ್ಮದ್ ಅಮೀರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ಶೇಟ್ ಅವರೇ ಹಾಗೂ ಹಿರಿಯರೇ, ಈ ಒಂದು ಕಾರ್ಯಕ್ರಮ ಎಂ ಜಿ ಮಾರ್ಕೆಟ್ನಲ್ಲಿ ಅರ್ಥಪೂರ್ಣವಾಗಿ ನಡೀತಾ ಇದೆ. ಕಾರಣ ಏನು ಅಂತಂದರೆ, ವಿದೇಶ ಶ್ರೇಣಿ ಗೌರವಾನ್ವಿತ ನ್ಯಾಯಾಧೀಶರು ಕೂಲಂಕುಷವಾಗಿ ಪ್ರತಿಯೊಂದು ವಿಚಾರನು ತಮ್ಮಗಳ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿಯಾಗಿ ಮಾತನಾಡಿದಂಥ ನೂರ್ಜನ್ ಅವರು ಸಹ ಮೆಡಿಕಲ್ ಬಗ್ಗೆ, ಬೇರೆ ಪೆರಿಷಬಲ್ ಗೂಡ್ಸ್ ನಾನ್ ಪೆರಿಷಬಲ್ ಗೂಡ್ಸ್ ಬಗ್ಗೆ ಹೆಚ್ಚಿಗೆ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಆದರೂ ಸಹ ಇಲ್ಲಿ ಎಲ್ಲ ಬಿಸ್ನೆಸ್ ಮೆನ್ಸ್ ಇದ್ದೀರಾ, ಆದರೆ ನೀವು ಸಹ ಇನ್ನೊಂದು ಕಡೆ ಈ ವಸ್ತುಗಳನ್ನು ತಗೊಂಡು ಬಂದೇ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಕನ್ಸ್ಯೂಮರ್ ಆಕ್ಟ್ ಅನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಯಾವಾಗ ತೊಂದರೆ ಆಗುತ್ತೆ, ಯಾವಾಗ ಕಳಪೆ ಒಂದು ವಸ್ತುಗಳನ್ನು ನೀಡ್ತಾರೆ, ಹೆಚ್ಚಿನ ಬೆಲೆಗೆ ನೀಡ್ತಾರೆ, ಈ ಕನ್ಸ್ಯೂಮರ್ ಆಕ್ಟ್ ಅನ್ನು ನಾವು ಉಪಯೋಗಿಸ್ಕೋಬಹುದು. ಹಾಗಾಗಿ ಕೆಜಿಎಫ್ನ ಜನತೆ ಹೆಚ್ಚಿಗೆ ಈ ಕನ್ಸ್ಯೂಮರ್ ಕೋರ್ಟ್ ಇದೆ ಅಂತಲೂ ಗಮನಕ್ಕೆ ಬಂದಿರೋದಿಲ್ಲ. ನಮ್ಮ ಸಾಹೇಬ್ರ ಹೇಳಿದಾಗೆ ಪ್ರತಿ ಜಿಲ್ಲೆಗೂ ಸಹ ಒಂದೊಂದು ಕನ್ಸ್ಯೂಮರ್ ಕೋರ್ಟ್ ಇರುತ್ತೆ, ಅದರ ಒಂದು ಸದುಪಯೋಗನ ಪಡ್ಕೋಬೇಕು ಗ್ರಾಹಕರು. ಯಾವಾಗ ಬಿಸ್ನೆಸ್ ಮಾಡಿದ ಗ್ರಾಹಕರಿಗೆ ಮೋಸ ಆಗುತ್ತೆ, ಅದನ್ನ ಆ ಒಂದು ಕೋರ್ಟ್ನಲ್ಲಿ ಅವರು ವ್ಯಾಜ್ಯವನ್ನು ಕೂಡಿ ಪರಿಹಾರವನ್ನು ಪಡ್ಕೋಬೇಕಾಗುತ್ತೆ. ನಿಮ್ಮ ಸಮಯ ಹೆಚ್ಚಿಗೆ ತಗೊಂಡ್ಬಿಟ್ಟಿದ್ದೀವಿ, ಇವತ್ತು ಹೆಚ್ಚಿಗೆ ಮಾತಾಡೋದು ಬೇಡ. ಕಾರಣ ಏನು ಅಂತಂದ್ರೆ, ಸಾಹೇಬರು ಕೂಲಂಕುಷವಾಗಿ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ನೀವು ಬಿಸ್ನೆಸ್ ಮೆನ್ಸ್ ಭಾನುವಾರ ಕೂತ್ಕೊಂಡಿರೋದು ಕಷ್ಟ ಆಗುತ್ತೆ. ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸೆಕೆಂಡ್ ಎಂ ಜಿ ಮಾರ್ಕೆಟ್ ಅಲ್ಲಿ ಆಯೋಜನೆ ಮಾಡಿದಂತ ಸೆಕೆಂಡ್ ಇದು ಎಂ ಜಿ ಮಾರ್ಕೆಟ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿ ರಹಮತುಲ್ಲಾ ಅವರಿಗೆ ಮತ್ತು ಎಲ್ರಿಗೂ, ಈ ಒಂದು ನಮ್ಮ ವಕೀಲರ ಸಂಘದ ಪರವಾಗಿ, ಕೆಜಿಎಫ್ ಕಾನೂನು ಸೇವೆಗಳ ಸಮಿತಿಯ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಿ ಜೈ ಕರ್ನಾಟಕ ಮಾಡ್ತೀವಿ.